आगत आगत टू अवर्स आगतने बट इव नोड्रे आराम ओडाडबू लाकडौन इंदे केस आगे मत इलेक्ट्रॉनिक सिटी अल साकु कंपनी एंप्लॉयी बेगे रात्रि तनक सो ओडाट जास्ति अली पति ये नम असोसिएट एडिटर श्रीलक्ष्मी राजकुमार एक्सप्लेन नो ವೀಕ್ಷಕರೆ ಇದು ಭಾರತದ 7 ವರ್ಸ್ಟ್ ಬಾಟಲ್ ನೆಕ್ ಟ್ರಾಫಿಕ್ ಇರುವಂತ ಜಾಗಗಳಲ್ಲಿ ಒಂದು ಒಂದು ಜೋಕ್ ಬಂದಿತ್ತು ವಾಟ್ಸ್ಆಪ್ ಅಲ್ಲಿ ಎಲ್ಲ ಈ ಕರೋನಾ ಬೆಂಗಳೂರು ಬರಕ್ಕೆ ಸಾಧ್ಯ ಆಗಲ್ಲ ಯಾಕಂತಂದ್ರೆ ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅನ್ನು ಕ್ರಾಸ್ ಮಾಡ್ಕೊಂಡು ಬರಕ್ಕೆ ಕರೋನಾಕ್ಕೆ ಆಗಲ್ಲ ಅಂತ ಅಂದ್ರೆ ತನ್ನ ವರ್ಸ್ಟ್ ಟ್ರಾಫಿಕ್ ನಿಂದಾಗಿ ಕುಖ್ಯಾತಿಗೊಳಗಾಗಿರತಕ್ಕಂತ ಜಾಗ ಸಿಲ್ಕ್ ಬೋರ್ಡ್ ಜಂಕ್ಷನ್ ಯಾಕಂತಂದ್ರೆ ಒಂದು ಇಲ್ಲಿ ಒಂದ ಕಡೆ ಎರಡು ಐಟಿ ಕ್ಲಸ್ಟರ್ ಗಳು ಇಲ್ಲಿ ಜಾಯಿನ್ ಆಗುತ್ತೆ ಇಲ್ಲಿಂದ ಹೋಗಬಹುದಾಗುತ್ತೆ ಒಂದು ವೈಟ್ ಫೀಲ್ಡ್ ಬೆಳ್ಳಂದೂರು ಮಾರತಹಳ್ಳಿ ಮತ್ತೊಂದು ಎಲೆಕ್ಟ್ರಾನಿಕ್ ಸಿಟಿ ಹಾಗಾಗಿ ಈ ಜಾಗ ಅತ್ಯಂತ ಹೆಚ್ಚು ಟ್ರಾಫಿಕ್ ಇರುವಂತ ಜಾಗ ಆಗಿರುತ್ತೆ ಆದರೆ ಲಾಕ್ ಡೌನ್ ಸಂದರ್ಭದಲ್ಲಿ ಹಾಗಿದೆ ನೀವೇ ನೋಡ್ತಾ ಇದ್ದೀರಿ ಇಲ್ಲಿ ಪೀಕ್ ಅವರ್ಸ್ ಅಲ್ಲಿ ಬೇರೆ ದಿನಗಳಲ್ಲಿ ಪೀಕ್ ಅವರ್ಸ್ ಅಲ್ಲಿ ಆವರೇಜ್ ಸ್ಪೀಡ್ ಆಫ್ ಎ ವೆಹಿಕಲ್ ಎಷ್ಟಿರುತ್ತೆ ಗೊತ್ತಾ 4.4 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ನಾವು ನಡ್ಕೊಂಡು ಹೋಗ್ತೀವಲ್ಲ ಅದಕ್ಕಿಂತನೂ ಕಮ್ಮಿ ಅಂತ ಅಷ್ಟರ ಮಟ್ಟಿಗೆ ಕೆಟ್ಟ ಟ್ರಾಫಿಕ್ ಇರುವಂತ ಜಾಗ ಲಾಕ್ಡೌನ್ ಸಂದರ್ಭದಲ್ಲಿ ಯಾವುದೇ ರೀತಿ ವಾಹನಗಳು ಓಡಾಟ ಬಹಳ ಬಹಳ ವಿರಳ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಮೋರ್ ಓವರ್ ಈ ಜಾಗವನ್ನು ಅತ್ಯಂತ ಮಲಿನ ಜಾಗ ಅಂತ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 2016ರಲ್ಲಿ ಗುರುತಿಸಿತ್ತು ಈಗ ಬಹುಶಃ ಮಾಲಿನ್ಯ ಕಮ್ಮಿ ಆಗಿದೆ ಅಂತ ಅಂದ್ಕೊಳ್ಳೋಣ ಒಟ್ಟಾರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಖಾಲಿ ಖಾಲಿ ಹೊಡಿತಾ ಇದೆ ಅತ್ಯಂತ ವಿರಳವಾಗಿ ವಾಹನಗಳ ಓಡಾಟ ಇದೆ ಇಲ್ಲಿ ಇಲ್ಲವೇ ಇಲ್ಲ ಅಂತಿಲ್ಲ ಸ್ವಲ್ಪ ಮಟ್ಟಿಗೆ ವಾಹನಗಳ ಓಡಾಟ ಇರೋದನ್ನು ನಾವು ಗಮನಿಸ್ತಾ ಇದ್ವಿ ಸೊ ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಇವತ್ತಿನ ಸನ್ನಿವೇಶ ಲಾಕ್ಡೌನ್ ಡೇ 30 ಸನ್ನಿವೇಶ ಬೆಂಗಳೂರನ್ನ ಐಟಿ ಕ್ಯಾಪಿಟಲ್ ಅಂತ ಕರೆಯೋದಕ್ಕೆ ಅತ್ಯಂತ ಪ್ರಮುಖ ಕಾರಣಗಳಲ್ಲಿ ಈ ಜಾಗ ಕೂಡ ಒಂದು ಎಸ್ ನಾವೀಗ ನಿಂತಿರೋದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಬೇಕಾದಷ್ಟು ಐಟಿ ದೈತ್ಯ ಕಂಪನಿಗಳಿದ್ದಾವೆ ಅದು ಇನ್ಫೋಸಿಸ್ ಇರ್ಬೋದು ಅಥವಾ ವಿಪ್ರೋ ಇರ್ಬೋದು ಅಥವಾ ಟಿ ಸಿ ಎಸ್ ಇರ್ಬೋದು ಹಾಗೆಯೇ ಜೆನ್ಪ್ಯಾಕ್ಟು ಸೈಮನ್ಸು ಕಾಂಟಿನೆಂಟಲ್ಲು ಇನ್ನೂ ಬೇಕಾದಷ್ಟು ಕಂಪ್ನಿಗಳು ಹೆಚ್ ಸಿ ಎಲ್ ಇದೆ ಇವೆಲ್ಲವೂ ಕೂಡ ಬೇಕಾದಷ್ಟು ಐ ಟಿ ಕಂಪನಿಗಳು ಇಲ್ಲಿದ್ದಾವೆ ಕರೋನಾ ಭೀತಿ ಅತ್ಯಂತ ಹೆಚ್ಚು ತಟ್ಟಿರುವಂಥದ್ದು ಐ ಟಿ ಕ್ಷೇತ್ರಕ್ಕೆ ಅಂತ ಹೇಳಲಾಗ್ತಾ ಇದೆ ಅವ್ರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಇಡೀ ಎಲೆಕ್ಟ್ರಾನಿಕ್ ಸಿಟಿ ಒಂದು ರೀತಿ ಖಾಲಿ ಖಾಲಿ ಹೊಡಿತಾ ಇದೆ ಯಾಕಂದರೆ 1.5 ಲಕ್ಷ ಜನ ಐ ಟಿ ಕ್ಷೇತ್ರ ಒಂದರಲ್ಲೇ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ರಸ್ತೆಗಳು ನೀವು ನೋಡ್ತಾ ಇದ್ರಿ ಸುವಿಶಾಲ ರಸ್ತೆಗಳಿದ್ದಾವೆ ಆದರೆ ಹೆಚ್ಚಿನ ಫ್ಲೈಓವರ್ಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು ಹಾಗಾಗಿ ಖಾಲಿ ಹೊಡಿತಾ ಇದ್ದಾವೆ ಇದು ಒಂದು ಫ್ಲೈಓವರ್ ಮಾತ್ರ ವಿರಳವಾಗಿ ವಾಹನಗಳು ಓಡಾಟ ನಡೆಸಿದ್ದಾವೆ ಅಂತ ಏನಾಗುತ್ತೆ ಐ ಟಿ ಕ್ಷೇತ್ರದ ಹಣೆ ಬರಹ ಅಂತ ಹೆಚ್ಚಿನ ಎಂಪ್ಲಾಯಿಗಳು ಚಿಂತೆ ಮಾಡ್ತಾ ಇದ್ದಾರೆ ಹಾಗಿದೆ ಐ ಟಿ ಕ್ಷೇತ್ರದ ಒಂದು ಪರಿಸ್ಥಿತಿ ಇದು ಒಟ್ಟಾರೆ ಎಲೆಕ್ಟ್ರಾನಿಕ್ ಸಿಟಿಯ ಚಿತ್ರಣ ಲಾಕ್ಡೌನ್ ಡೇ 30 ದಿನ ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ನ್ಯೂಸ್ 18 ಕನ್ನಡ